ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವೇನಾದರೂ ತಿಮಿಂಗಲದ ವಾಂತಿಯ ಬಗ್ಗೆ ಕೇಳಿದ್ರಾ? ಕೇಳಿಲ್ಲ ಅಂದರೆ ಈ ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ ತಿಮಿಂಗಲದ ವಾಂತಿಯ ಬಗ್ಗೆ ಅದು ಎಷ್ಟು ಬೆಲೆ ಬಾಳುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ತಿಮಿಂಗಲದ ವಾಂತಿಗೆ ಅತ್ಯಂತ ಬೇಡಿಕೆ ಇದೆ. ವಿದೇಶದಲ್ಲಿ ಹೀಗೆ ವಾಕಿಂಗ್ಗೆ ಸಮುದ್ರಕ್ಕೆ ಅಂತ ತೆರಳಿದಾಗ ಅವರಿಗೆ ಈ ತಿಮಿಂಗಲದ ವಾಂತಿ ಸಿಕ್ಕಿ ರಾತ್ರೋರಾತ್ರಿ ಎಷ್ಟೋ ಜನ ಶ್ರೀಮಂತರಾಗಿದ್ದಾರೆ. ಹಾಗೆ ನಮ್ಮ ದೇಶದಲ್ಲೂ ಸಹ ಈ ಅಪರೂಪದ ವಸ್ತು ಸಿಗೋದು ತುಂಬಾ ಕಡಿಮೆ. ಆದರೆ ಇದೀಗ ಈ ಅಪರೂಪದ ವಸ್ತು ವಿಶ್ವ ಪ್ರಸಿದ್ಧಿ ಪ್ರವಾಸಿ ತಾಣ ಮುರುಡೇಶ್ವರದ ಕಡಲ ತೀರದಲ್ಲಿ ಸಿಕ್ಕಿದೆ. ಕೋಟಿ ಬೆಲೆ ಬಾಳುವ ವಸ್ತು ಸಿಕ್ಕರೂ ಮೀನುಗಾರ ಮಾತ್ರ ಶ್ರೀಮಂತನಾಗಿಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ. ಇದಕ್ಕೆ ಕಾರಣ ಏನಂತ ನಾನು ಹೇಳ್ತೀನಿ ನೋಡಿ. ಹೌದು ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮುರುಡೇಶ್ವರದ ಕಡಲ ತೀರದಲ್ಲಿ ಮೀನುಗಾರನಿಗೆ ಕೋಟ್ಯಾಂತರ ಬೆಲೆ ಬಾಳುವ ಹಾಗೂ ಅತ್ಯಂತ ವಿರಳವಾಗಿ ಸಿಗುವಂತಹ ತಿಮಿಂಗಲದ ವಾಂತಿ ಸಿಕ್ಕಿದೆ. ಸಮುದ್ರಕ್ಕೆ ಹೋದಾಗ ಅವರಿಗೆ ನೀರಿನಲ್ಲಿ ಒಂದು ವಸ್ತು ಕಂಡಿದೆ. ಹಾಗೆ ಅವರು ಮುಂದಕ್ಕೆ ಹೋಗಿ ನೋಡಿದಾಗ, ಅದನ್ನು ಗಮನಿಸಿದಾಗ ಅವರಿಗೆ ಇದೊಂದು ವಿಶೇಷವಾದ ವಸ್ತು ಅಂತ ಗೊತ್ತಾಗಿದೆ. ಜನಾರ್ದನ್ ಹರಿಕಾಂತ್ ಎನ್ನುವರಿಗೆ ಈ ವಸ್ತು ಸಿಕ್ಕಿದೆ. ಸಮುದ್ರದಲ್ಲಿ ಸಿಕ್ಕ ಈ ಅಪರೂಪದ ವಸ್ತುವನ್ನು ಅವರು ಮನೆಗೆ ತೆಗೆದುಕೊಂಡು ಹೋಗಿ ಪರೀಕ್ಷೆಯನ್ನು ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ ಇದು ತಿಮಿಂಗಲದ ವಾಂತಿ ಅಂತ. ಸ್ನೇಹಿತರೆ, ಆದರೆ ವಿಪರ್ಯಾಸ ನೋಡಿ, ಕೆಲವು ದೇಶದಲ್ಲಿ ಈ ವಸ್ತು ಯಾರಿಗೆ ಸಿಗುತ್ತೋ ಅವರು ಇದನ್ನು ಮಾರಾಟ ಮಾಡ್ಬೋದು. ಆದರೆ ನಮ್ಮ ದೇಶದಲ್ಲಿ ಈ ವಸ್ತುವನ್ನು ಮಾರಾಟ ಮಾಡಲು ಅನುಮತಿ ಇಲ್ಲ. ಹೀಗಾಗಿ ಜನಾರ್ದನ್ ಹರಿಕಾಂತರವರು ಹೊನ್ನಾವರ ವಿಭಾಗದ ಅರಣ್ಯಾಧಿಕಾರಿಯಾದ ರಂಗನಾಥ್ ಅವರಿಗೆ ಈ ವಸ್ತುವನ್ನು ಹಸ್ತಾಂತರಿಸಿದ್ದಾರೆ. ಹಾಗಾದರೆ ಈ ವಸ್ತುಗೆ ಯಾಕೆ ಇಷ್ಟೊಂದು ಬೆಲೆ ಅಂತ ನೋಡೋದಾದರೆ, ಇದನ್ನು ಸುಗಂಧ ದ್ರವ್ಯ ಉತ್ಪಾದನೆಯಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾರಂತೆ. ಹಾಗೆ ಔಷಧಿಗೂ ಸಹ ಉಪಯೋಗಿಸ್ತಾರಂತೆ. ಹಾಗಾಗಿ ಇದರ ಬೆಲೆ 1 ಕೆಜಿಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ಬೆಲೆ ಇದೆ. ಈ ಅಪರೂಪದ ವಸ್ತುಗಾಗಿ ಲಕ್ಷಾಂತರ ತಿಮಿಂಗಲಗಳನ್ನು ಕೊಲೆ ಮಾಡ್ತಾರಂತೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಇದನ್ನು ತಡೆಗಟ್ಟುವುದಕ್ಕೋಸ್ಕರ ಇವುಗಳನ್ನು ಸಂಗ್ರಹಿಸುವುದು ಅಥವಾ ಮಾರುವುದನ್ನು ಸರ್ಕಾರ ನಿಷೇಧಿಸಿದೆ. ಹೀಗಾಗಿ ಅನಿವಾರ್ಯದ ಕಾರಣದಿಂದಾಗಿ ಮೀನುಗಾರ ಅರಣ್ಯಾಧಿಕಾರಿಗೆ ಇದನ್ನು ಒಪ್ಪಿಸಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಮೂಲಕ. ಧನ್ಯವಾದ.